ನಮಸ್ಕಾರ ಫ್ರೆಂಡ್ಸ್, ಹೆಂಗದೀರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ. ನಾನಿವತ್ತು ಶ್ರಾವಣ ಶುಕ್ರವಾರ ಇರೋದರಿಂದ ಉಪ್ಪಿನ ದೀಪ ಹಚ್ಚೋದು ಹೆಂಗೆ, ಅದರ ಮಹತ್ವಗಳು ಏನಂತಂದು ಈ ವಿಡಿಯೋದೊಳಗೆ ನಿಮಗೆಲ್ಲರಿಗೂ ಶೇರ್ ಮಾಡಾಕತ್ತೀನಿ. ನೋಡಾಕತ್ತಿರಲ್ಲ, ನಾನು ಒಂದು ತಾಮ್ರ ಪ್ಲೇಟ್ ತೊಗೊಂಡಿನಿ. ಅದಕ್ಕೆ ನಾಲ್ಕು ಕಡೆ ಅರಿಶಿನ, ಕುಂಕುಮ ಮತ್ತು ವಿಭೂತಿನ ಹಚ್ಕೊಂಡಿನಿ. ಈಗ ಅದರ ಮೇಲೆ ಒಂದು ತಾಮ್ರ ಬೌಲನ್ನು ತೊಗೊಂಡು ಅದಕ್ಕೆ ಅದಕ್ಕೂ ಅಷ್ಟೇ ಅರಿಶಿನ, ಕುಂಕುಮ ಮತ್ತು ವಿಭೂತಿನ ಹಚ್ಕೊಳಕತ್ತೀನಿ. ನೀವು ಅಷ್ಟೇ, ನೀವು ಈ ಪ್ರೊಸೆಸ್ಸನ್ನು ಫಾಲೋ ಮಾಡಿ ಪ್ರತಿ ಶುಕ್ರವಾರ ಉಪ್ಪಿನ ದೀಪ ಹಚ್ಚಕ್ಕೆ ಇವತ್ತಿಂದನೇ ಶುರು ಮಾಡಿರಿ. ನಿಮ್ಮ ಮನೆಯೊಳಗೂ ಹಣಕಾಸಿನ ಸಮಸ್ಯೆಗಳೇನಾದರೂ ಇದ್ರೆ, ಕಿರಿಕಿರಿ ಏನಾದರೂ ಇದ್ರೆ ಎಲ್ಲ ಹೋಳಕ್ಕವು. ಇದು ಭಾಳ ಚಲೋ ಐತಿ, ಇದು ಉಪ್ಪಿನ ದೀಪ ಹಚ್ಚೋದು. ಈಗ ಉಪ್ಪು ಹಾಕಬೇಕಾದ್ರೆ ಉಪ್ಪನ್ನು ಹೊಸ ಪಾಕೆಟ ತಗೋರಿ. ಮನೆಗೆ ಅಡುಗೆಗೆ ಅಂತ ಬಳಸಿರೋ ಅಂಥ ಉಪ್ಪನ್ನು ಹಾಕೊಳಕ್ಕೆ ಹೋಗಬೇಡ್ರಿ. ನೋಡಕತ್ತೀರಲ್ಲ ಫ್ರೆಂಡ್ಸ್, ಅದ್ರ ತುಂಬ ನಾನು ಉಪ್ಪು ಹಾಕ್ಕೊಂಡಿನಿ. ಈಗ ಅದ್ರ ಮೇಲೆ ಒಂದು ಪಣತಿ ಇಟ್ಕೋತೀನಿ. ಅದರೊಳಗೆ ನಾನು ಅಕ್ಷತೆ ಕಾಳು ಹಾಕೋತೀನಿ. ಐದು ಸರ್ತಿ ದೇವಿನ ಸ್ಮರಣೆ ಮಾಡ್ಕೊತ ಇದ್ರೊಳಗೆ ಅಕ್ಕಿ ಕಾಳನ್ನು ಹಾಕೊಳಕತ್ತೀನಿ ನಾನು. ಇದ್ರ ಮೇಲೆ ಇನ್ನೊಂದು ಪಣತಿ ಇಡಬೇಕಾಗತ್ತೆ ನಾವು ದೀಪ ಹಚ್ಚಕ್ಕಂತಂದು. ಈ ಅಕ್ಷತೆ ಕಾಳ ಮೇಲೆ ಇನ್ನೊಂದು ಪಣತಿನ ಹಾಕೋತೀನಿ. ನೋಡಿದ್ರಲ್ಲ, ಅಕ್ಷತೆ ಕಾಳು ಹಾಕಿ ಇಟ್ಕೊಂಡೆ. ನೀವು ಮನೆಯೊಳಗೆ ಮಣ್ಣಿನ ಪಣತಿ ಹಚ್ಚಿದ್ರೂ ನಡೀತೈತಿ ಫ್ರೆಂಡ್ಸ್. ಹಾಗಂತೇಳಿ ತಾಮ್ರದ ಬೇಕನೋ ಹಿತ್ತಾಳಿದ ಬೇಕನಂತ ಏನೂ ಇಲ್ಲ. ಈ ದೀಪನ ನೀವು ಪ್ರತಿ ಶುಕ್ರವಾರ ಹಚ್ಕೋತ ಬಂದಲ್ದಾದಲ್ಲಿ ನಿಮ್ಮ ಮನೆಯೊಳಗಿನ ಎಲ್ಲ ಸಮಸ್ಯೆಗಳು ದೂರ ಆಗಿ ನಿಮ್ಮ ಮನೆಯೊಳಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಕೈತಿ, ಸಮಸ್ಯೆಗಳೆಲ್ಲ ದೂರ ಆಕವು. ಬೇಕಿದ್ರೆ ನೀವು ಈ ಶ್ರಾವಣ ಒಳ್ಳೆ ದಿನಗಳು ನಮ್ಮಂಥ ಮಹಿಳೆಯರಿಗೆ ಬಹಳ ಈ ಥರದ ಪೂಜೆಗಳನ್ನು ಹಿಡಿಯೋದಕ್ಕೆ ಒಳ್ಳೆ ಸೂಕ್ತವಾದ ಸಮಯ ಇವಾಗ. ನೀವು ಎಲ್ಲರೂ ಆದಷ್ಟು ಸಾಧ್ಯ ಆದಷ್ಟು ಈ ವ್ರತನ ಆಚರಣೆ ಮಾಡಿರಿ. ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳು ದೂರ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿದ್ರಲ್ಲ, ಇವಾಗ ನಾನು ಹೂವು ಏರ್ಸಕತ್ತೀನಿ. ಹೂವು ಏರಿಸಿ ಪ್ರತಿಯೊಬ್ಬರ ಜಗಲಿ ಇರ್ತೈತಲ್ಲ, ಜಗಲಿ ನಮಗೆ ಎಡಕಿನ ಸೈಡ್ ದೇವರಿಗೆ ಬಲಭಾಗ ಆಗಬೇಕು, ನಮಗೆ ಎಡಕಿನ ಸೈಡ್ ಆಗಬೇಕು. ಹಂಗೆ ನಾವು ಇದನ್ನು ಉಪ್ಪಿನ ದೀಪನ ಹಚ್ಚಿ ಇಡಬೇಕಾಗತ್ತೆ. ಉಪ್ಪಿನ ದೀಪ ಹಚ್ಚೋದು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ, ಅದರಲ್ಲೂ ಅಮ್ಮವ್ರ ದೇವಸ್ಥಾನಗಳಲ್ಲಿ, ಅಮ್ಮನವ್ರ ದೇವಸ್ಥಾನಗಳ ಏನಿರ್ತಾವಲ್ಲ ಅಲ್ಲಿ ಉಪ್ಪಿನ ದೀಪ ಹಚ್ಚೋದು ವಾಡಿಕೆ ಐತಿ. ಬೇಕಿದ್ರೆ ನೀವು ಯಾವಾಗಲಾದರೂ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಹೋದಾಗ ಲಕ್ಷ ಕೊಟ್ಟು ನೋಡಿರಿ ಇನ್ನೊಂದು ಸರ್ತಿ ಎಲ್ಲರ ಹೋದಾಗ. ಈ ವ್ರತ ಆಚರಣೆ ನಮಗೆಲ್ಲ ಭಾಳ ಚಲೋ, ಭಾಳ ಒಳ್ಳೆಯದು. ಎಲ್ಲರೂ ಆಚರಿಸ್ರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಯಾರು ಹಿಡಿಯಬೇಕು ಅಂತ ಆಸೆ ಇತ್ತಂದ್ರೆ ಈ ಶುಕ್ರವಾರ ಸಾಧ್ಯ ಆಗಿಲ್ಲ ಅಂದರೆ ಮುಂದಿನ ಶುಕ್ರವಾರದಿಂದ ಹಿಡೀರಿ. ಮತ್ತು ಮುಂದೇನೈತಿ, ಪ್ರತಿ ಶುಕ್ರವಾರನೂ ಈ ದೀಪ ಹಚ್ಕೋತ ಅದು ಉಪ್ಪನ್ನು ಎತ್ತಿ ಇಡೋದು, ಮತ್ತು ಪ್ರತಿ ಶುಕ್ರವಾರ ಅದೇ ಉಪ್ಪನ್ನು ಯೂಸ್ ಮಾಡ್ಕೊತ ನೀವು ಹಿಂಗೆ ಥರ ದೀಪ ಹಚ್ಕೋತ ಬರೀ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಲಕ್ಷಣ ಅನ್ಸುತ್ತೆ, ಎಷ್ಟು ಕಳೆಕ ಅನ್ಸುತ್ತೆ ಜಗಲಿ ಮೇಲೆ ಈ ಥರ. ನಾವು ನೋಡಿ, ನಾ ಶುಕ್ರವಾರ ಪೂಜೆನೂ ಮಾಡೀನಿ ಮತ್ತು ಉಪ್ಪಿನ ದೀಪನೂ ಹಚ್ಚೀನಿ. ಎಷ್ಟು ಚಂದ ಅನ್ಸಾಕತೈತಿ ನೋಡಾಕನ, ಮನೆಯೊಳಗೆ ಎನರ್ಜಿ ಬಂದಂಗೆ ಅನ್ಸುತ್ತೆ. ಭಾಳ ಒಳ್ಳೆಯದು ಫ್ರೆಂಡ್ಸ್, ನೀವು ಎಲ್ಲರೂ ಈ ವ್ರತ ಆಚರಣೆ ಮಾಡಿರಿ. ನಿಮಗೂ ಎಲ್ಲರಿಗೂ ಆ ಲಕ್ಷ್ಮೀದೇವಿ ಕೃಪಾ ಕಟಾಕ್ಷ ಸಿಗಲಿ ಅಂತಂದು ನಾನು ಆ ದೇವಿ ಹತ್ರ ಬೇಡ್ಕೊತೀನಿ. ನೀವು ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.